ಕನ್ನಡದ ನಟಿಯರು ಪರಭಾಷೆಯಲ್ಲಿ ಸಾಕಷ್ಟು ಸೌಂಡ್ ಮಾಡ್ತಿದ್ದಾರೆ, ಮಿಂಚ್ತಿದ್ದಾರೆ. ಸೊ ಅದರ ಸಾಲಿಗೆ ಮತ್ತೊಬ್ಬ ನಟಿ ಸೇರ್ತಿದ್ದಾರೆ, ಅವರೇ ಅಮೃತಾ ಅಯ್ಯರ್ ಅವರು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಪರಭಾಷೆ ಸಿನಿಮಾ ಅಂತಂದಾಗ ಸ್ಯಾಂಡಲ್ವುಡ್ಡಿಂದ ಹಿಡಿದು ಬಾಲಿವುಡ್ವರೆಗೂ ನಮ್ಮ ಕನ್ನಡದ ನಟಿಯರೇ ಹೆಚ್ಚು ಸೌಂಡ್ ಮಾಡ್ತಿರೋವಂಥದ್ದು. ರಶ್ಮಿಕಾ ಮಂದಣ್ಣ, ಪೂಜಾ ಹೆಗ್ಡೆ, ದೀಪಿಕಾ ಪಡ್ಕೋಣೆ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ, ಇದ್ರ ಜೊತೆಗೆ ನೀವು ಕೂಡ ಈಗ ಆ ಪಟ್ಟಿಗೆ ಸೇರ್ಕೊಳ್ತಿದ್ದೀರ, ಎಷ್ಟು ಖುಷಿ? ನಂಗೆ ತುಂಬ ಖುಷಿ ಆಗ್ತದೆ. ಐ ಥಿಂಕ್ ಐ ಡೋಂಟ್ ನೋ, ಮುಂಚೆ ಬೇರೆ ಸ್ಟೇಟ್ಸಿಂದನೂ ಬರ್ತಾಯಿದ್ರು, ಇವಾಗ ನಮ್ಮ ಸ್ಟೇಟಿಂದ ಹೋಗುವಾಗ ನನಗೆ ತುಂಬ ಪ್ರೌಡ್ ಆಗಿದೆ. ಐ ಥಿಂಕ್ ಇವನ್ ಇನ್ ದ ಮಾರ್ನಿಂಗ್, ಇವತ್ತು ಕೂಡ ನಮ್ಮ ಮೇಕಪ್ ಮ್ಯಾನ್ ಕೂಡ ಹೇಳ್ತಾಯಿದ್ರು, ಇವನ್ ಹೀರೋಯಿನ್ಸ್, ಇವನ್ ದ ರಿಲೀಸ್ ಆಫ್ ದ ಇದು ಕೂಡ ಹೀರೋಯಿನ್ಸ್ ಎಲ್ಲರೂ ಕನ್ನಡ ಇಂದ ಬರ್ತಾಯಿದ್ದಾರೆ. ಇಟ್ಸ್ ಅ ಪ್ರೌಡ್ ಥಿಂಗ್. ಯಾ, ಈಗ ನೀವು ಪರಭಾಷೆಯಲ್ಲಿ ಮಿಂಚ್ತಿರುವಂಥದ್ದು, ಸೊ ಮತ್ತಿಕೆರೆ ಹುಡುಗಿ ಪರಭಾಷೆಯಲ್ಲಿ ಹೋಗಿ ಅಲ್ಲಿ ಏನಂದರೆ ಈ ರೀತಿ ಸಿನಿಮಾಗಳಲ್ಲಿ ಬಿಗಿಲ್ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರೆ, ಅದ್ರ ಹಿಂದೆ ಇದ್ದಂಥ ಸ್ಟ್ರಗಲ್ ಬಗ್ಗೆ ಈಗ ನೀವು ನೆನೆಯೋದಾದರೆ ಏನು ಹೇಳ್ತೀರಿ? ಖಂಡಿತ, ಯಾವ ಇಂಡಸ್ಟ್ರಿಯಲ್ಲೂ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ. ಐ ಥಿಂಕ್ ನಾಟ್ ಜಸ್ಟ್ ನಮ್ಮ ಸಿನಿಮಾ ಅಂತ, ನಾನು ಆ್ಯಕ್ಚುಲಿ ಕಾರ್ಪೊರೇಟ್ ಕಂಪ್ನಿಯಲ್ಲೂ ವರ್ಕ್ ಮಾಡ್ತಾಯಿದ್ದೆ, ಆ್ಯಂಡ್ ಅದರಲ್ಲೂ ನಾನು ನೋಡಿದ್ದೀನಿ ಸ್ಟ್ರಗಲ್ಸ್ ಆ್ಯಂಡ್ ಆಲ್. ಬಟ್ ನಂಗೆ ಯಾವುದೋ ಗೊತ್ತಿಲ್ಲ, ನನಗೆ ಸಿನಿಮಾ ಒಳಗಡೆ ಬರಬೇಕಾದ್ರೆ ಐ ಡೋಂಟ್ ನೋ ಫ್ರಮ್ ದ ಸ್ಕ್ರ್ಯಾಚ್ ಐ ವಾಂಟ್ ಟು ಸ್ಟಾರ್ಟ್. ಇಟ್ಸ್ ಓಕೆ ಇವನ್ ಇಫ್ ಇಟ್ ಇಸ್ ಅಂದರೆ ಕಷ್ಟಪಟ್ಟು ಮಾಡಿದ್ರೇ ತಾನೇ ನಾವು ಬೆಳೆಯೋಕ್ಕಾಗತ್ತೆ. ಸೊ ಸ್ಟ್ರಗಲ್ಸ್ ಖಂಡಿತ ನೋಡಿದೆ, ರಿಜೆಕ್ಷನ್ಸ್ ನೋಡಿದ್ದೀನಿ, ಆ್ಯಂಡ್ ಅಂದರೆ ಇವಾಗಲೂ ನೋಡ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ಬಟ್ ಐ ದಟ್ ಈಸ್ ಎವ್ರಿ ಒನ್ಸ್ ಲೈಫ್. ಅದು ನೋಡಿಲ್ಲ ಅಂದರೆ ನಮ್ಮ ಅದ್ರ ಲೈಫ್ ಇಲ್ಲ. ಸೊ ಅದು ದಾಟ್ಬಿಟ್ಟೇ ನಾವು ಮೇಲೆ ಬರೋಕ್ಕಾಗತ್ತೆ. ಸೊ ಮೇಲೆ ಬರೋದು ಅಂದರೆ ನಾವು ಮಾಡಬೇಕು ಫಸ್ಟು. ಸೊ ಅದು ನಾನು ಮಾಡ್ತಾಯಿದ್ದೀನಿ, ಆ್ಯಂಡ್ ಎಲ್ಲರೂ ಮಾಡ್ತಾರೆ. ಸೊ ಅದರಿಂದ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಗಾಡ್ಸ್ ಬ್ಲೆಸಿಂಗ್ಸ್. ಈಗ ಹನುಮಾನ್ ಚಿತ್ರದಲ್ಲಿ ಮೀನಾಕ್ಷಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಏನು ಸ್ಪೆಷಾಲಿಟಿ ಈ ಒಂದು ಪಾತ್ರ? ಅದು ನನಗಂದರೆ ನಂಗೆ ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಇದು. ಅಂದರೆ ನನ್ನ ಲೈಫಲ್ಲಿ ಐ ಥಿಂಕ್ ದಿಸ್ ವಿಲ್ ಬಿ ಮೈ ಆಫ್ಟರ್ ತೆಂಡ್ರಿಲ್, ದಿಸ್ ವಿಲ್ ಈಕ್ವಲಿ ಬಿ ಅ ವೆರಿ ಗುಡ್ ಕ್ಯಾರೆಕ್ಟರ್ ಫಾರ್ ಮೀ ಇನ್ ಹನುಮಾನ್. ಯಾಕಂದರೆ ನನಗೆ ಇಟ್ಸ್ ಅ ವೆರಿ ಪ್ರಾಮಿನೆಂಟ್ ರೋಲ್ ಶೀ ಕಾರಣ. ಅಂದರೆ ಈ ಮೀನಾಕ್ಷಿ ಕ್ಯಾರೆಕ್ಟರಿಂದನೇ ಎಲ್ಲ ಸ್ಟಾರ್ಟ್ ಆಗುತ್ತೆ, ಎಲ್ಲ ನಡೆಯುತ್ತೆ. ಸೊ ಇವಳು ವೆರಿ ಸ್ಮಾರ್ಟ್ ಗರ್ಲ್. ಸೊ ಆ ಮೂವಿ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ ಏನು ಕ್ಯಾರೆಕ್ಟರ್. ಮೀನಾಕ್ಷಿ ಅವರು ಕೂಡ ಡಿವೈನ್ ಪವರ್ ಅನ್ನೋದನ್ನು ನಮ್ಮ ಥರ ರಿಯಲ್ ಲೈಫಲ್ಲಿ ನೀವು ಓಕೆ 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 ಅಂದರೆ ಮೂವಿ ಅಲ್ಲ ಅಂದರೆ ಆಫ್ ಎಸ್ ಶೀ ಬಿಲೀವ್ಸ್ ಇನ್ ಡಿವೈನ್ ಪವರ್ ಖಂಡಿತ. ಯಾ, ನಾನು ಖಂಡಿತ. ಐ ಆಮ್ ಅ ವೆರಿ ಬಿಗ್ ರಿಲೀಜಿಯಸ್ ಗರ್ಲ್. ನಾನು ನನ್ನ ಚಿಕ್ಕ ವಯಸ್ಸಿಂದನೇ ಐ ಆಮ್ ವೆರಿ ರಿಲೀಜಿಯಸ್. ಐ ಲೈಕ್ ಆಲ್ ಗಾಡ್ಸ್. ಅಮೃತ ಅವರು ಚಿಕ್ಕ ವಯಸ್ಸಿಂದ ಕನ್ನಡ ಸಿನಿಮಾಗಳನ್ನ ನೋಡ್ತಿದ್ರ, ಚೈಲ್ಡ್ಹುಡ್ ಕ್ರಶ್ ಅಂತ ಯಾರಾದರೂ ಒಬ್ಬ ಹೀರೋ ಇದ್ದೇ ಇರ್ತಾರೆ, ಹೀರೋಯಿನ್ ಇರ್ತಾರೆ. ಸೊ ಅವ್ರು ಯಾರು, ಯಾರು ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ರು ಬ್ಯಾಂಗ್ಳೂರಲ್ಲಿ ಇದ್ದಾಗ? ನಾನು ಬ್ಯಾಂಗ್ಳೂರಲ್ಲಿ ಕನ್ನಡದಲ್ಲಿ ಆದರೆ ನಾನು ಎಲ್ಲರಿಗೂ ಅದೇ, ನಾನು ಇವಾಗ ಜಸ್ಟ್ ಬೇರೆ ಇಂಟರ್ವ್ಯೂ ಎಲ್ಲ ಹೇಳಿದೆ, ಎಲ್ಲರಿಗೂ ಒಂದೊಂದು ಗೋಲ್ ಇರುತ್ತಲ್ವ, ಅಂದರೆ ಈಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಆ ಥರ. ನನಗೆ ಪುನೀತ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂತಲೇ ಇತ್ತು. ಐ ವಾಸ್ ಲೈಕ್, ಯಾಕಂದರೆ ನಾನು ಬೆಂಗಳೂರಲ್ಲಿ ಸಾಕಷ್ಟು ಪ್ಲೇಸಿಗೆ ಹೋಗಿದ್ದೀನಿ. ಸೊ ಹೋಗುವಾಗ ಐ ಹ್ಯಾವ್ ಸೀನ್ ಹಿಸ್ ಕಾರ್ ಗೋಯಿಂಗ್ ಸೋ ಮೆನಿ ಟೈಮ್ಸ್. ಐ ವಿಲ್ ಲೈಕ್ ಜಂಪಿಂಗ್ ಪುನೀತ್ ಸರ್ಸ್ ಕಾರ್, ಪುನೀತ್ ಸರ್ಗೆ ಅಂದರೆ ನಮ್ಗೆ ಗೊತ್ತಾಗ ಅಷ್ಟು ಕೂಡ ನಮ್ಮ ಐ ನೋ ವಿಚ್ ಕಾರ್ ಈಸ್ ಗೋಯಿಂಗ್ ಅಂತ ದೂರದಿಂದನೇ ಗೊತ್ತಾಗುತ್ತೆ. ಸೊ ಅವಾಗಿಂದನೇ ನನಗೆ ಆ ಕಾರಿಂದ, ಮೂವೀಸಿಂದ, ಎಲ್ಲ ಮನೆಯಿಂದ ಎಲ್ಲ ಗೊತ್ತು. ಏಕೆಂದರೆ ವಿ ಐ ಸ್ಟೇ ಕ್ಲೋಸ್ ಬೈ ಟು ಹಿಸ್ ಏರಿಯಾ ಓನ್ಲಿ. ಸೊ ನಾನು ಅಂದರೆ ಒಂದು ಐ ಲೈಕ್ ದ್ಯಾಟ್ ಆರಾ ದ್ಯಾಟ್ ಹೀ ಈಸ್, ಆ್ಯಂಡ್ ಹೀ ಸಚ್ ಅ ನೈಸ್ ಮ್ಯಾನ್ ಆ್ಯಂಡ್ ಸಚ್ ಅ ಗುಡ್ ಆ್ಯಕ್ಟರ್. ಸೊ ನಂಗೆ ತುಂಬ ಅದು ಒಂದಿತ್ತು. ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ಇಲ್ಲ ಅವರು. ಇಲ್ಲ ಇಲ್ಲ, ಅಂದರೆ ನಾವು ಆ ಥರ ಹೋಗಿಲ್ಲ, ರೌಂಡ್ ಬೇಕಂತ ಹೋಗಿಲ್ಲ. ಆ ಕಡೆ ಹೋಗುವಾಗ ಹೇಳ್ತಾರೆ ಇದು ಪುನೀತ್ ಸರ್ ಮನೆ ಹಂಗೆ ಅಂತ. ಸೊ ಅದು ನೋಡಿಬಿಟ್ಟು